ಸ್ವಲ್ಪ ಮುಂದೆ ಬಂದರೆ ನೀವೊಂದು 500 meters ಅಲ್ಲಿ ಒಂದು ಇಟ್ಟು ಬೋರ್ಡ್ ಇರುತ್ತೆ ಸೋಲೋರ್ ಅಂತ. ರೋಡ್ ಲೆಫ್ಟ್ ತಗೊಂಡು ಸ್ಟ್ರೈಟ್ ಫಾರ್ 7 kilometers ನಾವು ಹೋಗ್ತಾ ಇದ್ರೆ ಒಳ್ಳೆ ವ್ಯೂ ಇರುತ್ತೆ, ಇನ್ಕ್ಲೂಡಿಂಗ್ ಪೇನ್ ಫಾರೆಸ್ಟು, ಅದಾದಮೇಲೆ ಟಿ ಎಸ್ಟೇಟ್ಸು, ಆ ಥರ ಎಲ್ಲ ಸೂಪರಾಗಿರೋ ವ್ಯೂ ಇರುತ್ತೆ. ಸೊ ವ್ಯೂ ನೋಡ್ಕೊಂಡು ನಾವು ಹೋಗ್ಬೇಕಾದ್ರೆ ಅಲ್ಟಿಯಾಗಿರುತ್ತೆ. ಸೊ ನಾವು ಹೋಗ್ತಿರೋದು ಸೋಲೋರ್ ವ್ಯೂ ಪಾಯಿಂಟ್ ಅಂತ, ಡೆಡ್ಲಿಯೆಸ್ಟ್ ಪಾಯಿಂಟ್ ಅಂತೆ ಇಲ್ಲಿರೋರೆಲ್ಲ ಹೇಳ್ತಾ ಇದ್ರು. ಪ್ಲಸ್ ನನ್ನ ಕನ್ಸಿನೂ ಅಷ್ಟೇ ಇಲ್ಲೇ ಇರೋದು ಊಟಿದಲ್ಲಿ. ಸೊ ಅವನು ಹೇಳ್ದ, ಸೊ ಇಲ್ಲಿಂದ ನಾವು ವಾಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ, ಒಂದು ಸ್ವಲ್ಪ ದೂರ, ಒಂದು 5 minutes ವಾಕ್ ಇರುತ್ತೆ. ಸೊ ಅದು ವಾಕ್ ಮಾಡ್ಕೊಂಡು ಹೋಗ್ಬೇಕಂತೂ ಸೂಪರಾಗಿರುತ್ತೆ ವ್ಯೂ. ಒಂಥರ ಟ್ರಕ್ ಇರುತ್ತೆ, ಒಂದು 5-10 minutes ಟ್ರಕ್ ಮಾಡ್ಕೊಂಡು ಹೋಗ್ಬೇಕು, ಅಲ್ಟಿ ವ್ಯೂ. ಹಂಗೆ ಫೋಟೋಸ್ ಎಲ್ಲ ಹಾಕ್ತೀನಿ ಈಗ ನೋಡಿ. ಸೊ ಇಲ್ಲಂತೂ ಮಾರ್ವೆಲಸ್ ಆಗಿದೆ. ಹಿಂಗೆ ಅಂದರೆ ಒಂದೇ ಒಂದು ಸ್ಟೋನ್ ಮೇಲೆ ನಾನು ಕೂತಿರೋದು, ಸ್ಟೋನ್ ಕೆಳಗಡೆ ನೋಡಿದ್ರೆ ಏನೂ ಕಾಣಿಸ್ತಿಲ್ಲ, ಫುಲ್ ಪಾತಾಳ, ಹಂಗೆ ಬಿದ್ದೋಗ್ಬಿಡ್ಬೇಕು ಅನಿಸುತ್ತೆ, ಆ ಥರ ಇದೆ. ಫುಲ್ ಭಯ ಪಡ್ಕೊಂಡು ಕೂತಿದ್ದೆ, ಬಟ್ ಅಲ್ಟಿ ಆಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡೋ ಇಲ್ಲಿ. ಸೀರಿಯಸ್ಸಾಗಿ ನೀವೆಲ್ಲ ಬಂದು ನೋಡಬೇಕು. ಪ್ಲಸ್ ಇದೊಂದು ಬೆಟ್ಟ ಇದೆ ಗೊತ್ತಾ, ಅದೊಂದು ಬೆಟ್ಟ ಒಂಥರ ಕಾಣಿಸ್ತಿದೆಯಲ್ಲ. ಸೊ ಆ ವ್ಯೂ ಅಂತೂ ಎಲ್ಲೋ ಅವತರ ಮೂವಿದಲ್ಲಿರೋ ಥರ ಇತ್ತು.